ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, 9/6/2019 ನಡೆದ FDA ಸಾಮಾನ್ಯ ಕನ್ನಡ ಪತ್ರಿಕೆ 2 ಪ್ರಶ್ನೆ ಪತ್ರಿಕೆ ಶ್ರೇಣಿ ಡಿಯ ನಾವು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಅದರಲ್ಲಿ ಸೂಚನೆ ಇದೆ, 1 ರಿಂದ 9 ಪ್ರಶ್ನೆವರೆಗೂ ಸಮಾನಾರ್ಥಕ ಪದಗಳನ್ನು ಗುರುತಿಸಬೇಕಾಗಿದೆ. ಸಮಾನಾರ್ಥಕ ಪದ, ಸೊ ಪ್ರಶ್ನೆ ಸಂಖ್ಯೆ 1, ಕೋಮಣ ಇದರ ಸಮಾನಾರ್ಥಕ ಪದ ಅಥವಾ ಪದಗಳು. ಕೋಮನ ಇದರ ಸಮಾನಾರ್ಥಕ ಪದಗಳು ಅಂದರೆ ಆಪ್ಷನ್ 2, ಲಂಗೋಟಿ ಅಥವಾ ಕೌಪಿನ ಅಂತ ಆಗತ್ತೆ. ಇನ್ನು ಎರಡನೇ ಪ್ರಶ್ನೆ, ದೂರ್ವೆ ಅನ್ನೋದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಒಂದು ಬಗೆಯ ಗರಿಕೆ ಅಥವಾ ಹುಲ್ಲು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಆಗತ್ತೆ. ಪ್ರಶ್ನೆ ಸಂಖ್ಯೆ 3, ದ್ವಿರದ ಅಂದರೆ ಸಂಸ್ಕೃತ ಪದವಾಗಿದ್ದು ಆನೆ ಅಥವಾ ಗಜ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 1. ಇನ್ನು 4ನೇ ಪ್ರಶ್ನೆ, ಪಾಷಾಣ ಅಂತಂದರೆ ಕಲ್ಲು ಅನ್ನೋ ಅರ್ಥ ಬರುತ್ತೆ. ಪಾಷಾಣ ಹೃದಯ ಅಂತ ಕರೀತಾರೆ, ಅಂದರೆ ಕಲ್ಲಿನ ಹೃದಯ ಉಳ್ಳವನು ಅನ್ನೋ ಅರ್ಥ. ಹಾಗಾಗಿ ಆಪ್ಷನ್ 4. 5ನೇ ಪ್ರಶ್ನೆ, ಗೋಸಾಯಿ ಇದರ ಸಮಾನಾರ್ಥಕ ಪದ. ಗೋಸಾಯಿ ಅಂದರೆ ಸನ್ಯಾಸಿ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 6, ಹಳು ಅಂದರೆ ಕಾಡು ಅನ್ನೋ ಅರ್ಥ ಬರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 7, ತಸ್ಕರ ಅಂದರೆ ಕಳ್ಳ ಅನ್ನೋ ಅರ್ಥ ಬರುತ್ತೆ. 8ನೇ ಪ್ರಶ್ನೆ, ಪಂಜ ಅಂದರೆ ಇದೊಂದು ಪಾರ್ಸಿ ಅಥವಾ ಮರಾಠಿ ಭಾಷೆಯ ಪದವಾಗಿದ್ದು ಇದರರ್ಥ ಹುಲಿ, ಸಿಂಹ ಅಥವಾ ಬೆಕ್ಕಿನ ಜಾತಿಯ ಅಂಗಾಲು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿ ಉತ್ತರ. ಪಲ್ವಲ ಅನ್ನೋದು ಸಹ ಸಂಸ್ಕೃತ ಭಾಷೆಯ ಪದವಾಗಿದ್ದು ಸರೋವರ ಅಥವಾ ಕೊಳ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಇನ್ನು 10ರಿಂದ 17ನೇ ಪ್ರಶ್ನೆವರೆಗೂ ವಿರುದ್ಧಾರ್ಥಕ ಪದಗಳು. 10ರಿಂದ 17ನೇ ವರೆಗಿನ ಪ್ರಶ್ನೆಗಳು ವಿರುದ್ಧಾರ್ಥಕ ಪದಗಳು. ಹಾಗಾಗಿ ಪ್ರಶ್ನೆ ಸಂಖ್ಯೆ 10ಕ್ಕೆ ನೋಡೋಣ, ಮಾನವ ಇದರ ವಿರುದ್ಧ ಪದ ದಾನವ, ಆಪ್ಷನ್ 4 ಆಗಿದೆ. ಇನ್ನು 11ನೇ ಪ್ರಶ್ನೆ, ಸುವಿಖ್ಯಾತಿ ಇದರ ವಿರುದ್ಧ ಪದ ಕುವಿಖ್ಯಾತಿ ಅನ್ನೋದಾಗತ್ತೆ. 10ರಿಂದ 17ನೇದು ಇನ್ಸ್ಟ್ರಕ್ಷನ್ ಈ ಪೇಜಲ್ಲಿ ಬಂದಿದೆ. ಇನ್ನು 12ನೇ ಪ್ರಶ್ನೆಗೆ ಹೋಗೋಣ, ಆಸ್ತಿಕ ಇದರ ವಿರುದ್ಧ ಪದ ನಾಸ್ತಿಕ ಆಗುತ್ತೆ. 13ನೇ ಪ್ರಶ್ನೆ, ಜಾತ ಇದರ ವಿರುದ್ಧ ಪದ ಅಜಾತ ಅನ್ನೋದಾಗತ್ತೆ. ಇನ್ನು 14ನೇ ಪ್ರಶ್ನೆ, ಮತ್ಸರ ಇದರ ವಿರುದ್ಧ ಪದ ನಿರ್ಮತ್ಸರ ಅನ್ನೋದು ಸರಿ ಉತ್ತರ ಆಗತ್ತೆ. 15ನೇ ಪ್ರಶ್ನೆ, ಸಂಧ್ಯಾಕಾಲ ಇದರ ವಿರುದ್ಧ ಪದ ಪ್ರಾತಃಕಾಲ ಅನ್ನೋದು ಆಗತ್ತೆ. 16ನೇ ಪ್ರಶ್ನೆ, ಕೃತಜ್ಞ ಅನ್ನೋದರ ವಿರುದ್ಧ ಪದ ಆಪ್ಷನ್ 3 ಕೃತಜ್ಞ ಅನ್ನೋದು ಆಗತ್ತೆ. ಇನ್ನು 17ನೇ ಪ್ರಶ್ನೆ, ದುರ್ಬಲ ಇದರ ವಿರುದ್ಧ ಪದ ಆಪ್ಷನ್ 1 ಸಬಲ ಅನ್ನೋದು ಆಗುತ್ತೆ. ಇನ್ನು 18ರಿಂದ 22ನೇ ವರೆಗಿನ ಪ್ರಶ್ನೆಗಳು ನುಡಿಗಟ್ಟಿನ ಅರ್ಥವನ್ನು ಹೇಳಬೇಕಾಗಿತ್ತೆ. ಅದರಲ್ಲಿ 18ನೇ ಪ್ರಶ್ನೆ, ಮೂಗುದಾರ ತೊಡಿಸು ಅಂದರೆ ಕಂಟ್ರೋಲಲ್ಲಿ ಇಟ್ಕೊ ಅಂತ. ಹಾಗಾಗಿ ಆಪ್ಷನ್ 3 ಹತೋಟಿಯಲ್ಲಿ ಇಡುವಂತ ಆಗುತ್ತೆ. 19ನೇ ಪ್ರಶ್ನೆ, ಏತಿ ಅಂದರೆ ಪ್ರೀತಿ, ನುಡಿಗಟ್ಟಿನ ಅರ್ಥ. ಏತಿ ಅಂದರೆ ಅದರ ವಿರುದ್ಧ, ಪ್ರೀತಿ ಅಂದರೆ ಅದಕ್ಕೆ ವಿರುದ್ಧವಾದದನ್ನು ಹೇಳು ಅನ್ನೋದು. ಆಪ್ಷನ್ 1 ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು ಅನ್ನೋದಾಗತ್ತೆ. ಸೆರಗ್ನಲ್ಲಿ ಗಂಟು ಹಾಕುವ ಅಂದರೆ ಎನಿ ಟೈಮ್ ನೆನಪಿಸ್ಕೋ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 1 ಜ್ಞಾಪಕದಲ್ಲಿ ಇಟ್ಟುಕೊಳ್ಳು ಅನ್ನೋದು. ಗಾಳಿಗೆ ತೋರು, ಏನೇ ಮಾತು ಹೇಳಿದ್ರೂ ಅವನು ಗಾಳಿಗೆ ತೋರ್ತಾನೆ ಅಂದರೆ ತಿರಸ್ಕರಿಸ್ತಾನೆ ಅನ್ನೋ ಅರ್ಥ ಬರುತ್ತೆ. ಇನ್ನು ಕೆಂಡಕಾರು, ಅವನ ಮೇಲೆ ಯಾವಾಗಲೂ ಅವನು ಕೆಂಡ ಕಾರ್ತಾನೆ ಅಂದರೆ ಅವನ ಮೇಲೆ ಸಿಟ್ಟಾಗ್ತಾ ಇರ್ತಾನೆ ಅನ್ನೋ ಅರ್ಥ ಬರುತ್ತೆ. ಇನ್ನು ಮುಂದಿನ ರೀತಿಯ ಪ್ರಶ್ನೆಗಳು, 23ರಿಂದ 27ನೇ ಪ್ರಶ್ನೆ, ಇಂಗ್ಲೀಷ್ನ ಪದವನ್ನು ಕೊಟ್ಟಿರ್ತಾರೆ, ಅದರ ಕನ್ನಡ ರೂಪವನ್ನು ನಾವು ಹೇಳಬೇಕಾಗುತ್ತೆ. ಈಗ 23ರಿಂದ 27ನೇ ಪ್ರಶ್ನೆ, ಅದರಲ್ಲಿ 23ನೇದು, ವಿಷಯ ತಜ್ಞರ ಸಮಿತಿ ಸೇರಿ ಟೆಕ್ಸ್ಟ್ ಬುಕ್ ಸಿದ್ಧಪಡಿಸಿದೆ. ಟೆಕ್ಸ್ಟ್ ಬುಕ್ ಅಂದರೆ ಕನ್ನಡದಲ್ಲಿ ಏನು ಅಂತ. ಟೆಕ್ಸ್ಟ್ ಬುಕ್ ಅಂತಂದರೆ ಪಠ್ಯಪುಸ್ತಕ, ಆಪ್ಷನ್ 2 ಅನ್ನೋದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು ಸೋಷಿಯಲ್ ಅಂದರೆ ಸಾಮಾಜಿಕ ಮಾಧ್ಯಮಗಳು ಅನ್ನೋದಾಗುತ್ತೆ, ಆಪ್ಷನ್ 1. ಇನ್ನು 25ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಗೆ ಆಗಮಿಸಿದ ಅತಿಥಿಗಳು ತುಂಬ ಅಥೆಂಟಿಕ್ ಅಂದರೆ ವಿಶ್ವಾಸಾರ್ಹವಾಗಿ ಅಥವಾ ಅಧಿಕೃತವಾಗಿ ಅನ್ನೋ ಅರ್ಥ ಬರುತ್ತೆ. 26ನೇ ಪ್ರಶ್ನೆ, ಮುಖ್ಯಮಂತ್ರಿಗಳು ಬರಗಾಲ ಕಾಮಗಾರಿಯನ್ನು ಕುರಿತು ಸೆಕ್ರೆಟೇರಿಯೇಟ್ ಸ್ಟಾಫನ್ನು ಉದ್ದೇಶಿಸಿ ಮಾತನಾಡಿದರು. ಸೆಕ್ರೆಟೇರಿಯೇಟ್ ಸ್ಟಾಫ್ ಅಂತಂದರೆ ಸಚಿವಾಲಯದ ಸಿಬ್ಬಂದಿ ಅನ್ನೋ ಅರ್ಥ ಬರುತ್ತೆ. ಹೊಸದಾದ ಕನ್ನಡದ ಚಿತ್ರದ ರಿವ್ಯೂ ನೋಡಿದೆ, ಚೆನ್ನಾಗಿದೆ. 27ನೇ ಪ್ರಶ್ನೆ, ಇಲ್ಲಿ ರಿವ್ಯೂ ಅಂದರೆ ವಿಮರ್ಶೆ ಮಾಡೋದು ಅನ್ನೋ ಅರ್ಥ ಬರುತ್ತೆ. ಮರುನೋಟ ಅಂತ ಬರುತ್ತೆ, ಹೊರನೋಟ ಅಲ್ಲ, ಮರುನೋಟ ಅನ್ನೋದು ಸಹ ಬರುತ್ತೆ. ಹಾಗಾಗಿ ಇದಕ್ಕೆ ಆಪ್ಷನ್ 2 ವಿಮರ್ಶೆ ಅನ್ನೋದು ಸರಿ ಉತ್ತರ ಆಗುತ್ತೆ. 28ರಿಂದ 32ನೇ ವರೆಗಿನ ಪ್ರಶ್ನೆಗಳು, ಗುಂಪಿಗೆ ಸೇರದ ಪದ ಇರುತ್ತೆ 4 ಪದದಲ್ಲಿ, ಅದನ್ನು ತೆಗಿಬೇಕಾಗಿದೆ. ಹಾಗಾಗಿ 28ನೇ ಪ್ರಶ್ನೆ, ಗೊಟ್ಟಿ, ಸನ್ನೆ, ಬೇಸಿಗೆ, ಕುಠಾರ. ಇದರಲ್ಲಿ ಗೊಟ್ಟಿ, ಸನ್ನೆ ಮತ್ತು ಕುಠಾರ ಅನ್ನೋ ಸಂಸ್ಕೃತ ಭಾಷೆ ಪದಗಳಾದರೆ ಬೇಸಿಗೆ ಅನ್ನೋದು
ಸಂಸ್ಕೃತ ಭಾಷೆದಲ್ಲ, ಹಾಗಾಗಿ ಬೇಸಿಗೆ ಪದವನ್ನು ನಾವು ತೆಗಿಬೇಕು. ಇನ್ನು ನಾನು ನೀನು ಅವನು ಯಾರು, ಇದರಲ್ಲಿ ನಾನು ನೀನು ಅವನು ಅನ್ನೋದು ಪುರುಷಾರ್ಥಕ ಸರ್ವನಾಮಗಳಾದರೆ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತೆ. ಹಾಗಾಗಿ ಯಾರು ಅನ್ನೋದನ್ನು ನಾವು ತೆಗಿಬೇಕಾಗತ್ತೆ. 30ನೇ ಪ್ರಶ್ನೆ, ಕಿಲಕಿಲ ಜುಳುಜುಳು ಅಬ್ಬಬ್ಬ ರಪರಪ. ಇದರಲ್ಲಿ ಕಿಲಕಿಲ ಜುಳುಜುಳು ರಪರಪ ಅವು ಅನುಕರಣ ವ್ಯಯಗಳಾದರೆ ಅಬ್ಬಬ್ಬ ಅನ್ನೋದು ಭಾವಸೂಚಕ ವ್ಯಯ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಅಬ್ಬಬ್ಬ ಅನ್ನೋದು ತೆಗಿಬೇಕು. ಇನ್ನು 31, ಸೂರ್ಯ ಶಶಿ ಇನ ಭಾಸ್ಕರ. ಇದರಲ್ಲಿ ಸೂರ್ಯ ಇನ ಭಾಸ್ಕರ ಅಂದರೆ ಮೂರು ಒಂದೇ, ಇನ ಅಂದ್ರೂ ಸೂರ್ಯ, ಭಾಸ್ಕರ ಅಂದ್ರೂ ಸೂರ್ಯ. ಇಲ್ಲಿ ಶಶಿ ಅಂದರೆ ಚಂದ್ರ ಬರುತ್ತೆ, ಹಾಗಾಗಿ ಆಪ್ಷನ್ 2 ತೆಗಿಬೇಕು. 32ನೇ ಪ್ರಶ್ನೆ, ಶ್ರೀರಾಮಾಯಣ ದರ್ಶನ ಮೂಕಜ್ಜಿ ಕನಸು ಭಾರತ ಸಿಂಧು ರಶ್ಮಿ ಇವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ಕಾದಂಬರಿ ಆದರೆ ಇನ್ನು ಕವಿರಾಜ ಮಾರ್ಗ ಅನ್ನೋದು ಇದು ನಮ್ಮ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಆಗುತ್ತೆ. ಹಾಗಾಗಿ ಅದನ್ನು ಹೊರಗೆ ತೆಗಿಬೇಕಾಗತ್ತೆ. ಇನ್ನು 33ರಿಂದ 38ನೇ ಪ್ರಶ್ನೆ, ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದನ್ನು ಸರಿ ಇದ್ದರೆ ತಪ್ಪಿಲ್ಲ ಅನ್ನೋ ಆಪ್ಷನನ್ನು 4 ಗುರುತು ಮಾಡಬೇಕಾಗತ್ತೆ. ತಪ್ಪಿದ್ದರೆ ಯಾವ ಭಾಗ ತಪ್ಪು ಯಾವುದು ಸರಿ ಅನ್ನೋದನ್ನು ಆಯ್ಕೆ ಮಾಡಬೇಕಾಗತ್ತೆ 1ರಿಂದ 3ನೇ ಆಪ್ಷನಲ್ಲಿ. ಹಾಗಾಗಿ 33ರಂದು ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ನಡೆಸಲು ನಿರ್ಧರಿಸಲಾಗಿದೆ. ಇಲ್ಲಿ ವಿದ್ಯಾರ್ಥಿ ಸಂಘ ಅನ್ನೋದನ್ನು ಅಂಡರ್ಲೈನ್ ಮಾಡಿದರೆ ಅದರಲ್ಲಿ ಸರಿಯಾದ ಯಾವುದು ಅಥವಾ ಸರಿ ಇದ್ದರೆ 4ನೇ ಆಪ್ಷನ್ ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿ ಸಂಘ ಅಂತ ಇದೆ ಅಂದರೆ ದೊಡ್ಡದಹ ಇದೆ, ಹಾಗಾಗಿ ಅಲ್ಲಿ ಅದು ತಪ್ಪು. ಆಪ್ಷನ್ 1 ಇದಕ್ಕೆ ಸರಿ, ವಿದ್ಯಾರ್ಥಿ ಸಂಘ ಅನ್ನೋದು. ಇನ್ನು 34ನೇ ಪ್ರಶ್ನೆ, ಪ್ರಜೆಗಳಿಂದ ಪ್ರಜೆಗಳಾಗಿ ನಡೆಸುವಂಥ ಆಡಳಿತ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸರಿ ಇದೆ, ಹಾಗಾಗಿ ಆಪ್ಷನ್ 4 ತಪ್ಪಿಲ್ಲ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳೋಣ. ಬುದ್ಧನ ಅನುಯಾಯಿಗಳು ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿದರು. ಇಲ್ಲಿ ಅನುಯಾಯಿಗಳು ಅನ್ನೋದು ಸರಿ ಇದೆ, ಹಾಗಾಗಿ ತಪ್ಪಿಲ್ಲ ಅನ್ನೋದನ್ನು ಆಯ್ಕೆ ಮಾಡೋಣ. 36, ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ರಾಜ್ಯೋತ್ಸವ ಅನ್ನೋದಿದೆ, ಹಾಗಾಗಿ ಆಪ್ಷನ್ 1 ರಾಜ್ಯೋತ್ಸವ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು 37ನೇ ಪ್ರಶ್ನೆ, ಶ್ರೀಯವರಿಗೆ ಗ್ರೀಕ್ ದುರಂತ ನಾಟಕಗಳ ಛಾಯೆ ಎದ್ದು ಕಂಡಿದೆ. ದುರಂತ ಅನ್ನೋದು ಸರಿ ಇದೆ, ಹಾಗಾಗಿ 4 ತಪ್ಪಿಲ್ಲ ಅನ್ನೋದನ್ನು ಆಯ್ಕೆ ಮಾಡೋಣ. ಇನ್ನು ಬಾದಾಮಿ ಚಾಲುಕ್ಯರ ಏಳಿಗೆಯಿಂದ ಕರ್ನಾಟಕ ಇತಿಹಾಸಕ್ಕೆ ಒಂದು ನಿರ್ದಿಷ್ಟ ಸ್ವರೂಪ ಬಂದಿದೆ. ಇದು ಸಹ ಸರಿ ಇದೆ, ಹಾಗಾಗಿ ಆಪ್ಷನ್ 4 ತಪ್ಪಿಲ್ಲ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು 39ರಿಂದ 35ನೇ ಪ್ರಶ್ನೆ, ಸರಿಯಾದ ಉತ್ತರವನ್ನು ಬರಿಬೇಕಾಗತ್ತೆ. 39ನೇ ಪ್ರಶ್ನೆ, ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದವು ಪಡೆದುಕೊಳ್ಳುವ ವಿಭಕ್ತಿ ಪ್ರತ್ಯಯ. ಈಗ ರಾಮನು ರಾವಣನನ್ನು ಕೊಂದನು ಅಂತ ಇದ್ದಾಗ ಇಲ್ಲಿ ರಾವಣನು ರಾಮನಿಂದ ಕೊಂದನು ಅಂತ ಬರುತ್ತೆ. ಇಂದ ಅನ್ನೋದು ತೃತೀಯ ವಿಭಕ್ತಿ ಆಗುತ್ತೆ, ಹಾಗಾಗಿ ಇಲ್ಲಿ ತೃತೀಯ ವಿಭಕ್ತಿ ಸರಿ ಉತ್ತರ. 40ನೇ ಪ್ರಶ್ನೆ, ಕೊಳಕು ಪದದ ವಿರುದ್ಧ ಪದ ಸ್ವಚ್ಛ. ತುಂಬ ಸುಲಭವಾಗಿದೆ, ಆಪ್ಷನ್ 1. 41ನೇ ಪ್ರಶ್ನೆ, ನೀಲಗಾರರು ಈ ಪರಂಪರೆಗೆ ಸೇರಿದವರು. ನೀಲಗಾರರು ಇವರು ಮಂಟೇಸ್ವಾಮಿ ಪರಂಪರೆಗೆ ಸೇರಿದವರಾಗಿದ್ದಾರೆ. ಇನ್ನು ಕೆರೆಗೆ ಹಾರ ಇದು ಜನಪದ ಕಥನ ಗೀತೆ, ಆಪ್ಷನ್ 1 ಸರಿ ಉತ್ತರ. 43ನೇ ಪ್ರಶ್ನೆ, ಪಡದಿ ಐದು ಪದವನ್ನು ಬಿಡಿಸಿದಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಪಡದಿ ಪ್ಲಸ್ 5, ಪಡದಿ 5. 44ನೇ ಪ್ರಶ್ನೆ, ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದಂಥವರು, ಆಪ್ಷನ್ 4 ಚಿದಾನಂದ ಮೂರ್ತಿರವರು. 45ನೇ ಪ್ರಶ್ನೆ, ಹೊಸ ಅಂಗಿ ಈ ಸಂಧಿಯ ಉದಾಹರಣೆ. ಹೊಸ ಅಂಗಿ ಇದನ್ನು ಬಿಡಿಸಿ ಬರೀಲಿಕ್ಕೆ ಬರೋದಿಲ್ಲ, ಹೊಸ ಪ್ಲಸ್ ಅಂಗಿ ಅಂತ ಅಂದರೆ ಏನೋ ಬದಲಾವಣೆ ಆಗೋದಿಲ್ಲ, ಹಾಗಾಗಿ ಇದು ಸಂಧಿ ಪದ ಅಲ್ಲ, ಇದೊಂದು ಪ್ರಕೃತಿ ಭಾವ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಇನ್ನು 46, ಬಸವ ಈ ಪದದ ತತ್ಸಮ ಋಷಭ ಆಗುತ್ತೆ, ಆಪ್ಷನ್ 4. ಇನ್ನು ಅರಿಸಮಾಸ ಪದ ಯಾವುದು ಅಂದರೆ ಮಂಗಳಾರತಿ ಅನ್ನೋದು ಇದಕ್ಕೆ ಅರಿಸಮಾಸ ಪದ ಆಗುತ್ತೆ. ಇನ್ನು ಡ್ಯಾಶ್ ಎಂಬುದು ಭಾವಸೂಚಕ ವ್ಯಯ, ಬಲ ಅನ್ನೋದು ಭಾವಸೂಚಕ, ಬಲೆ ಬಲೆ ಅಂತೀವಲ್ಲ, ಹಾಗಾಗಿ ಅದು ಆಪ್ಷನ್ 4 ಬಲ ಅನ್ನೋದು ಭಾವಸೂಚಕ ವ್ಯಯ ಆಗುತ್ತೆ. 49ನೇ ಪ್ರಶ್ನೆ, ಸುಲಿದ ಬಾಳೆ ಹಣ್ಣಿನಂದದಿ ಕನ್ನಡ ನುಡಿ ಎಂಬುದು. ಇದು ಮಹಾಲಿಂಗರಂಗನ ಪದ್ಯವಾಗಿದ್ದು ಇಲ್ಲಿ ಕನ್ನಡ ನುಡಿಯನ್ನು ಸುಲಿದ ಬಾಳೆಯ ಹಣ್ಣಿಗೆ ಹೋಲಿಸ್ತಾರೆ ಅಂದರೆ ಅಷ್ಟು ಸುಲಭ ಅಂತ. ಹಾಗಾಗಿ ಇಲ್ಲಿ ಹೋಲಿಕೆ ಮೂಲಕ ಪರಸ್ಪರ ಗುಣ ಸ್ವರೂಪವನ್ನು ವರ್ಣಿಸಿ ಹೇಳೋದ್ರಿಂದ ಇದು ಉಪಮಾಲಂಕಾರ ಆಗುತ್ತೆ, ಆಪ್ಷನ್ 1. ಇನ್ನು 50ನೇ ಪ್ರಶ್ನೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡದ ಅಂದರೆ ಉಚ್ಚಾರವಾಗದ ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರೀತಾರೆ. ಇವನ್ನು ಹಾಗೆ ಉಚ್ಚರಿಸಲಿಕ್ಕೆ ಬರೋದಿಲ್ಲ, ಇವು ಬೇರೆ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗೆ ಮಾತ್ರ ಉಚ್ಚರಿಸ್ಲಿಕ್ಕೆ ಬರ್ತವೆ. ಯೋಗ ಅಂದರೆ ಸಂಬಂಧವನ್ನು, ವಾಹ ಅಂದರೆ ಹೊಂದಿರುವುದು ಅಂತ ಅರ್ಥ. ಅಂದರೆ ಬೇರೆ ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸ್ಬೋದು, ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಆಪ್ಷನ್ 1 ಯೋಗವಾಹ. ಇನ್ನು ಝ ಎನ್ನುವುದು ಈ ಅಕ್ಷರದ ಉತ್ಪತ್ತಿ ಸ್ಥಾನ ಇದಾಗಿದೆ. ಝ ಅನ್ನೋದು
ತಾವಲ್ಯ ಅಂತ ಕರಿತೀವಿ, ಅಂದರೆ ದವಡೆ ಮತ್ತು ನಾಲಿಗೆಯ ನೆರವಿನಿಂದ ಹುಟ್ಟುವ ವರ್ಣ ಅಂತ ಅರ್ಥ. ಹಾಗಾಗಿ ಆಪ್ಷನ್ ಎರಡು ತಾವಲ್ಯ ಅನ್ನೋದು ಸರಿ ಉತ್ತರ ಆಗುತ್ತೆ. ಇನ್ನು 52ನೇ ಪ್ರಶ್ನೆ, ರಾಷ್ಟ್ರ ಈ ಪದದಲ್ಲಿ ಯಾವ ಜಾತಿಯ ಸಂಯುಕ್ತಾಕ್ಷರ ಇವೆ? ಸಜಾತಿ ಅಂತೂ ಅಲ್ಲ, ವಿಜಾತಿ ಸಂಯುಕ್ತಾಕ್ಷರಗಳು ಇದ್ದಾವೆ. 53ನೇ ಪ್ರಶ್ನೆ, ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವುದು ಈ ವಾಕ್ಯ. ಇಲ್ಲಿ ದೇವರು ಒಳ್ಳೆಯದನ್ನು ಮಾಡಲಿ ಅನ್ನೋದು ಆಶೀರ್ವಾದ ಹಾರೈಕೆ ಇದೆ, ಅದೇ ರೀತಿ ಆಜ್ಞೆ ಮತ್ತು ಅಪ್ಪಣೆ ಮುಂತಾದ ಅರ್ಥಗಳನ್ನು ಸೂಚಿಸುವ ಧಾತುವಿಗೆ ಅಲಿ ಓಣ ಎಂಬ ಖ್ಯಾತ ಪ್ರತ್ಯಯಗಳು ಸೇರಿದಾಗ ಅದು ವಿದ್ಯಾರ್ಥಕ ರೂಪಗಳಾಗ್ತವೆ. ಹಾಗಾಗಿ ಆಪ್ಷನ್ ಮೂರು ವಿದ್ಯಾರ್ಥಕ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು ಕನ್ನಡಿಗ ಎಂಬುದು, ಇಲ್ಲಿ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ತದಿತ ಪ್ರತ್ಯಯಗಳು ಸೇರಿ ತದಿತ ನಾಮಗಳಾಗ್ತವೆ. ಹಾಗಾಗಿ ಕನ್ನಡಿಗ ಅನ್ನೋದು ಇದು ನಾಮಪದವಾದ ಕನ್ನಡ ಪ್ಲಸ್ ಈಗ, ಇದ್ರ ಮೇಲೆ ಈಗ ಅನ್ನೋ ಪದ ಸೇರಿದೆ. ಅದೇ ರೀತಿ ಗಾರ ವಂತ ಅನ್ನೋ ಪದಗಳು ಸಹ ಸೇರ್ಕೊತವೆ, ಸೇರಿಕೊಂಡು ಏನಾಗ್ತವೆ ತದ್ದಿತ ನಾಮಗಳಾಗ್ತವೆ. ಹಾಗಾಗಿ ಆಪ್ಷನ್ ಎರಡು ತದ್ದಿತ ನಾಮ, ಕನ್ನಡಿಗ ಅನ್ನೋದು ತದ್ದಿತ ನಾಮಕ್ಕೆ ಉದಾಹರಣೆ ಆಗುತ್ತೆ. ಇನ್ನು ವಾಚಿಸು ಅಂತಂದರೆ ಓದು ಅನ್ನೋ ಅರ್ಥ ಆಗುತ್ತೆ. ಇನ್ನು ಪಂಡಿತ ಅನ್ನೋದು ಅನ್ವರ್ಥನಾಮ ಬಂದಿದ್ದಾವೆ, ಹಾಗಾಗಿ ಪಂಡಿತ ಅನ್ನೋದು ಅನ್ವರ್ಥನಾಮಕ್ಕೆ ಉದಾಹರಣೆ ಆಗತ್ತೆ. 57ನೇ ಪ್ರಶ್ನೆ, ಹಣದಾಸೆಗೆ ಎಂಬುದು ಯಾವ ಸಂಧಿ? ಹಣದಾಸೆಗೆ ಪದವನ್ನು ಬಿಡಿಸ್ಬಾರ್ದಾಗ ಹಣದ ಪ್ಲಸ್ ಆಸೆಗೆ ಅಂತ ಬರುತ್ತೆ, ಅಂದರೆ ಸವರ್ಣ ಸ್ವರಗಳು ಬರ್ತವೆ, ಅದೇ ಜಾತಿ ದೀರ್ಘಾಕ್ಷರ ಸಂಧಿ ಪದದಲ್ಲಿ ಬರೋದರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ. ಸಜ್ಜನ ಎಂಬುದು ಯಾವ ಲಿಂಗ? ಸಜ್ಜನ ಅನ್ನೋದು ನಾವು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಬಳಸ್ತೀವಿ, ಸಜ್ಜನ ಮಹಿಳೆ ಸಜ್ಜನ ಪುರುಷ ಅಂತ, ಹಾಗಾಗಿ ಇದು ನಪುಂಸಕ ಲಿಂಗ ಆಗುತ್ತೆ. ಇನ್ನು 59ನೇ ಪ್ರಶ್ನೆ, ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತ ಯಾರು? ಅದಕ್ಕೆ ಸರಿ ಉತ್ತರ, ಒಂದನೇ ಗುಣವರ್ಮ ಆಗ್ತಾರೆ. ಇನ್ನು ಪ್ರಶ್ನಾರ್ಥಕ ಮತ್ತು ಆತ್ಮಾರ್ಥಕ ಸರ್ವನಾಮಗಳು ಯಾವುವು? ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಯಾವುದು, ಏನು, ಯಾರು, ಯಾವಳು, ಯಾವರು, ಯಾವನು ಅನ್ನೋ ಅರ್ಥ ಬರುತ್ತೆ, ಅಂದರೆ ಏನು ಅನ್ನೋದು ಬರುತ್ತೆ. ಹಾಗಾಗಿ ಅದೇ ರೀತಿ ಆತ್ಮಾರ್ಥಕ ಸರ್ವನಾಮ ಅಂದರೆ ತಾನು, ತಾವು, ತನ್ನ ಅನ್ನೋದು ಬರುತ್ತೆ, ಅಂದರೆ ಆನ್ ಅನ್ನೋದು ಬರುತ್ತೆ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಆಗತ್ತೆ. 61ನೇ ಪ್ರಶ್ನೆ, ಕನ್ನಡದ ಯಾವ ಶಬ್ದಗಳಲ್ಲಿ ಪ್ರತ್ಯಯಗಳು ಲಿಂಗ ವಿವಕ್ಷೆ ಮಾಡ್ತವೆ ಅಂತಂದರೆ ಇದರಲ್ಲಿ ಮಹತ್ತು ಅಹಮತ್ತು ಮೇಲಿನ ಎರಡು, ಅಂದರೆ ಇದು ಯಾವುದೂ ಅಲ್ಲ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ. ಇನ್ನು 62, ಬಾಳುವವನಿಗೆ ಒಂದು ಮಾತು, ಆದರೆ ಇದರಲ್ಲಿ ಯಾವುದು ಸರಿ ಅಂತ, ಮಡಿಕೆಗೆ ಒಂದು ಹೊಡೆತ, ದೊಣ್ಣೆಗೆ ಒಂದು ನಿಮಿಷ, ಅಂದರೆ ಇದನ್ನು ಪೂರ್ಣ ಮಾಡಬೇಕು ಗದೆ ಮಾತು, ಬಾಳೆಗಿಡಕ್ಕೆ ಒಂದು ಗೊನೆ ಅನ್ನೋದು ಸರಿ ಉತ್ತರ ಆಗತ್ತೆ, ಆಪ್ಷನ್ 3. ಇನ್ನು ದೇಶೀಯ ಪದವನ್ನು ಗುರುತಿಸಿ, ನಕಲಿ, ಕಾಗದ, ನೇಸರ, ಸಾರಿ ಮಹತ್, ಇವು ಮೂರು ಅನ್ಯ ದೇಶೀಯ ಪದಗಳಾದರೆ ನೇಸರ ಅನ್ನೋದು ದೇಶೀಯ ಪದವಾಗಿದೆ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಆಗುತ್ತೆ. 64ನೇ ಪ್ರಶ್ನೆ, ಕೂಸು ಮಲಗಿತು ಎಂಬುದು, ಇಲ್ಲಿ ಕೂಸು ಮಲಗಿತು ಅನ್ನೋದಿದೆ. ಇಲ್ಲಿ ಕೂಸು ಅನ್ನೋದು ಕರ್ತೃಪದವಾದರೆ ಮಲಗಿತು ಅನ್ನೋದು ಕ್ರಿಯಾಪದವಾಗಿದೆ. ಇಲ್ಲಿ ಕರ್ಮಪದ ಇಲ್ಲ, ಹಾಗಾಗಿ ಕರ್ಮಪದವನ್ನು ಬಯಸದೇ ಆಗುವ ಕ್ರಿಯಾಪದಗಳನ್ನು ಅಕರ್ಮಕ ಕ್ರಿಯಾಪದಗಳು ಅಂತ ಕರೀತಾರೆ. ಆಪ್ಷನ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು 65, ತಾರನು ಎನ್ನುವುದು, ತಾರನು ಅನ್ನುವುದು ಇಲ್ಲಿ ಕ್ರಿಯೆ ನಡೆಯಲಿಲ್ಲ ಅಥವಾ ನಡೆಯೋದಿಲ್ಲ ಎಂಬ ಅರ್ಥದಲ್ಲಿ ಪದವನ್ನು ಬಳಸಿದ್ದಾರೆ. ಹಾಗಾಗಿ ಇದು ನಿಷೇಧಾರ್ಥಕ ಕ್ರಿಯಾಪದ ಆಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿ ಉತ್ತರ. ಇನ್ನು ಸೂಚನೆ, ಮುಂದಿನ ಪ್ರಶ್ನೆ 66ರಿಂದ 69ನೇ ಪ್ರಶ್ನೆ, ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಬೇಕು. 66ರಿಂದ 69ನೇ ಪ್ರಶ್ನೆಗಳು ತುಂಬ ಸಿಂಪಲ್ ಇದ್ದಾವೆ. ಇನಾಮು, ಬಹುಮಾನ, ಉಡುಗೆ, ಗಮನ. ಇಲ್ಲಿ ಇನಾಮು ಅನ್ನೋದು ಅನ್ಯ ದೇಶೀಯ ಪದವಾಗಿದೆ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು 67, ಮನೆ, ಜವಾನ, ಮೋಡ, ಸಾಹಸ. ಇಲ್ಲಿ ಜವಾನ ಅನ್ನೋದು ಅನ್ಯ ಭಾಷೆಯ ಪದ, ತುಂಬ ಸಿಂಪಲ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ದಿವಾನ, ಅರಸು, ಆಳು, ಅಂಬಿಗ. ಇದರಲ್ಲಿ ದಿವಾನ ಅನ್ನೋದು ಸಹ ಅನ್ಯ ಭಾಷೆಯ ಪದವಾಗಿದೆ. ಇನ್ನು 69ನೇ ಪ್ರಶ್ನೆ, ಜೀವನ, ಹಾಲು, ಗದ್ದೆ, ಗುಲಾಮ. ಇಲ್ಲಿ ಗುಲಾಮ ಅನ್ನೋದು ಅನ್ಯ ಭಾಷೆಯ ಪದವಾಗಿದೆ. ಇನ್ನು 70ರಿಂದ 72ನೇ ಪ್ರಶ್ನೆಗಳು, ಕೆಳಗಿನ ವಾಕ್ಯಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಿ ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದನ್ನು ಗುರುತಿಸಬೇಕು. ದೋಷ ಇಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ, ಅಂದರೆ ಆಪ್ಷನ್ 4 ಟಿಕ್ ಮಾಡಬೇಕಾಗುತ್ತೆ. 70ನೇ ಪ್ರಶ್ನೆ, ರಸ್ತೆ ದುರಸ್ತಿ ಕಾರ್ಯದಿಂದ ಸಂಚಾರಕ್ಕೆ ಅನಾನುಕೂಲವಾಗಿದೆ. ಇಲ್ಲಿ ಅನಾನುಕೂಲ ಅನ್ನೋದು ಸರಿಯಾಗಿದೆ, ಹಾಗಾಗಿ ಇಲ್ಲಿ ಸುಧಾರಣೆ ಬೇಕಾಗಿಲ್ಲ. ಇನ್ನು ಗಂಧೋದಕದ ಸ್ನಾನ ಮಾಡುವುದು ಒಳ್ಳೆಯದು, ಗಂಧೋದಕ ಅಂದರೆ ಅದು ಸರಿಯಾಗಿದೆ ಪದ, ಹಾಗಾಗಿ ಎಲ್ಲೂ ಸಹ ಸುಧಾರಣೆ ಬೇಕಿಲ್ಲ. ಇನ್ನು ಚುನಾವಣೆ ಸಭೆಯಲ್ಲಿ ಬಹಳ ಜನ ಸೇರಿದ್ರು, ಚುನಾವಣೆ ಅನ್ನೋದು ಸರಿ ಇದೆ ಪದ, ಹಾಗಾಗಿ ಎಲ್ಲೂ ಸಹ ಸುಧಾರಣೆ ಬೇಕಾಗಿಲ್ಲ, ಆಪ್ಷನ್ 4. ಇನ್ನು 73ರಿಂದ 77ನೇ ಪ್ರಶ್ನೆ, ಗೆರೆ ಹಾಕಿದ ಭಾಗಗಳು ತಪ್ಪಾಗಿದ್ದಾವೆ, ಅವುಗಳ ಮುಂದೆ 4 ಪರ್ಯಾಯಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ನಾವು. ಅದರಲ್ಲಿ 73ನೇದು, ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ನಾಡು ಕನ್ನಡ ನಾಡು ಎಂಬುದಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳಲಾಗಿದೆ. ಇದು ಹರಿಶ್ಚಂದ್ರ ಕಾವ್ಯ ಅನ್ನೋದು ತಪ್ಪು. ಇದು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ನಾಡು ಅನ್ನೋದು ನಮಗೆ ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತೆ.
ಹಾಗಾಗಿ ಆಪ್ಷನ್ ಮೂರು ಸರಿ. ಜೈಮಿನಿ ಭಾರತವು ಭಾಮಿನಿ ಷಟ್ಪದಿಯಲ್ಲಿದೆ, ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿದೆ, ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ. ಇನ್ನು ಕನಕದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ, ಕನಕದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ ಅಲ್ಲ, ಅದು ತಪ್ಪು. ಕನಕದಾಸರ ಬದಲು ಪುರಂದ್ರದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ ಅಂತ ಇತ್ತು, ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿ ಉತ್ತರ. ಇನ್ನು ನಂಜುಂಡ ಕವಿ ಮಿತ್ರಗಿಂದ ಗೋವಿಂದ ನಾಟಕ ಬರೆದಿದ್ದಾರೆ, ನಂಜುಂಡ ಕವಿ ಕುಮಾರರಾಮ ಸಾಂಗತ್ಯ ಬರೆದಿದ್ದಾರೆ, ಮಿತ್ರಗಿಂದ ಗೋವಿಂದ ಬರೆದಂಥವರು ಸಿಂಗರಾರ್ಯ, ಇದು ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ ಕರೀತಾರೆ, ಹಾಗಾಗಿ ಆಪ್ಷನ್ ಎರಡು ಸಿಂಗರಾರ್ಯ ಮಿತ್ರಗಿಂದ ಗೋವಿಂದ ನಾಟಕ ಬರೆದಿದ್ದಾರೆ. 77ನೇ ಪ್ರಶ್ನೆ, ನಯಸೇನನು ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದನು. ನಯಸೇನ ಧರ್ಮಾಮೃತ ಅನ್ನೋ ಕೃತಿಯನ್ನು ಬರೀತಾನೆ, ಇನ್ನು ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆಯೋರು ವಂದನೆ ನಾಗವರ್ಮ ಆಗಿದ್ದಾರೆ, ಹಾಗಾಗಿ ಆಪ್ಷನ್ ಒಂದು ವಂದನೆ ನಾಗವರ್ಮ ಸರಿ. ಇನ್ನು ಪ್ರಶ್ನೆ ಸಂಖ್ಯೆ 78ರಿಂದ 82ನೇ ರೀತಿ ಪ್ರಶ್ನೆಗಳು, ಈ ಪದಗಳು ಕ್ರಮಬದ್ಧವಾಗಿಲ್ಲ, ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ. 78ರಿಂದ 82ನೇ ಪ್ರಶ್ನೆ, ಇದು ಉದಾಹರಣೆ ಲೆಕ್ಕ ಆಗಿದೆ, ಇಲ್ಲಿ ವಿದ್ಯಾರ್ಥಿಗಳು ಜಾಸ್ತಿಯಾಗಿದೆ, ಆಕರ್ಷಿತರಾಗುವುದು ದುರಭ್ಯಾಸಗಳ ಕಡೆಗೆ, ಇದು ಉದಾಹರಣೆಯಷ್ಟೇ. ಇದನ್ನು ನಾವು ಸರಿಯಾಗಿ ಬರೆದಾಗ ವಿದ್ಯಾರ್ಥಿಗಳು ದುರಭ್ಯಾಸದ ಕಡೆಗೆ ಆಕರ್ಷಿತರಾಗುತ್ತಿರುವುದು ಜಾಸ್ತಿಯಾಗಿದೆ ಅಂತ ಬರುತ್ತೆ. ಅಂದರೆ ಆಪ್ಷನ್ನು ಯಾವುದು ಎರಡು ಅಂದರೆ ಸಾರಿ ಒಂದು, ಪಿ ಎಸ್ ಆರ್ ಕ್ಯೂ ಅನ್ನೋದು ಇದಕ್ಕೆ ಸರಿಯಾಗುತ್ತೆ, ಪಿ ಎಸ್ ಆರ್ ಕ್ಯೂ ಅನ್ನೋದು ಇದು ಉದಾಹರಣೆ. ಇನ್ನು 78ರಿಂದ ನೋಡೋಣ, ದೈಹಿಕ ವ್ಯಾಯಾಮ ಮಾಡುವುದು ಶರೀರಕ್ಕೆ ಪ್ರತಿದಿನವೂ ಒಳ್ಳೆಯದು. ಇದನ್ನು ನಾವು ಸರಿಯಾಗಿ ಬರೆದಾಗ ಪ್ರತಿದಿನವೂ ದೈಹಿಕ ವ್ಯಾಯಾಮ ಮಾಡುವುದು ಶರೀರಕ್ಕೆ ತುಂಬ ಒಳ್ಳೆಯದು ಅನ್ನೋದಾಗುತ್ತೆ. ಹಾಗಾಗಿ ಫಸ್ಟು ಆರ್ ಪಿ ಮತ್ತು ಕ್ಯೂ ಎಸ್ ಬರುತ್ತೆ, ಆಪ್ಷನ್ ಎರಡು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು 79, ದ್ರಾವಿಡ ಅಂದರೆ ವರ್ಗಕ್ಕೆ ದ್ರಾವಿಡ ಭಾಷಾ ಸೇರಿದೆ ಕನ್ನಡ ಭಾಷೆಯು. ಇದನ್ನು ನಾವು ಸರಿಯಾಗಿ ಬರೆದಾಗ ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ, ಎಸ್ ಕ್ಯೂ ಪಿ ಆರ್ ಅನ್ನೋದಾಗುತ್ತೆ, ಅಂದರೆ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು 80ನೇ ಪ್ರಶ್ನೆ, ಕರುಳಿಲ್ಲದ ತಲೆಯಾತಂಗೆ ತಲೆಯಿಲ್ಲದ ಒಡಲು ನೋಡ. ಇದನ್ನು ನಾವು ಸರಿ ಮಾಡಿ ಬರೆದಾಗ ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡ ಅಂತ, ಅಂದರೆ ಆರ್ ಕ್ಯೂ ಪಿ ಮತ್ತು ಎಸ್ ಅಂದರೆ ಆಪ್ಷನ್ 3 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು 81ನೇ ಪ್ರಶ್ನೆ, ವಿಜ್ಞಾನ ಅಂದರೆ ಪ್ರಶ್ನೆ ವಿಜ್ಞಾನದ ಕೇಳುವುದು ಅಡಿಪಾಯ. ಇದನ್ನು ನಾವು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆದಾಗ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು, ಅಂದರೆ ಕ್ಯೂ ಎಸ್ ಮತ್ತು ಪಿ ಆರ್ ಆಗಿದೆ, ಹಾಗಾಗಿ ಆಪ್ಷನ್ 2 ಕ್ಯೂ ಎಸ್ ಪಿ ಆರ್. ಇನ್ನು 82ನೇದು, ಮರ ಸೊಬಗು ಹೊಸ ಚಿಗುರು ಹಳೆಬೇರು ಕೂಡಿರಲು. ಇದನ್ನು ಅರ್ಥಪೂರ್ಣವಾಗಿ ನಾವು ಸರಿ ಮಾಡಿ ಬರೆದಾಗ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನೋದು, ಅಂದರೆ ಆರ್ ಕ್ಯೂ ಎಸ್ ಮತ್ತು ಲಾಸ್ಟು ಪಿ, ಆಪ್ಷನ್ 1 ಸರಿ, ಆರ್ ಕ್ಯೂ ಎಸ್ ಪಿ. ಇನ್ನು ಮುಂದಿನ ರೀತಿಯ ಪ್ರಶ್ನೆಗಳು, ಪಟ್ಟಿ 1 ಮತ್ತು ಪಟ್ಟಿ 2ನ ಹೋಲಿಸಿ ಕೆಳಗೆ ನೀಡಿರುವ ಉತ್ತರಗಳ ಗುಂಪಿನಲ್ಲಿ ಸರಿ ಒಂದನ್ನು ಗುರುತಿಸಿ ಬರೀಬೇಕು. ಹರಿಶ್ಚಂದ್ರ ಕಾವ್ಯ ಇದು ರಾಘವಾಂಕಂದು, ಇದು ಷಟ್ಪದಿಯಾಗಿದೆ, ಹಾಗಾಗಿ ಹೇಗೆ 2 ಹೇಗೆ 2 ಆಪ್ಷನ್ನು. ಇನ್ನು ಆದಿಪುರಾಣ ಇದು ಪಂಪ ಬರೆದಿರೋದು ಚಂಪು ಕೃತಿಯಾಗಿದೆ, ಹಾಗಾಗಿ ಬಿಗೆ 4 ಹಾಗಾಗಿ ನಾವು ಇವೆರಡನ್ನು ಮ್ಯಾಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಇನ್ನು ಭರತೇಶ ವೈಭವ ಅದು ಸಾಂಗತ್ಯ ಕೃತಿಯಾಗಿದೆ, ಇದು ರತ್ನಾಕರ ವರ್ಣಿ ಬರೆದಿರೋದು, ಹಾಗಾಗಿ ಸಿಗೆ 1 ಆ ಆಪ್ಷನ್ ನಾವು ತಗೊಳ್ತಾ ಹೋದಾಗ ಅಂದರೆ ಮ್ಯಾಚ್ ಮಾಡಿ ಬರಿತಾ ಹೋದಾಗ ಆಪ್ಷನ್ 2 ಇಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ. ಇನ್ನು ಅಜಿತ ತೀರ್ಥಂಕರ ಪುರಾಣ ಅದು ಕಂದ ಆಗಿದೆ, ಹಾಗಾಗಿ ಇಲ್ಲಿ ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಸಂಜೆಗಣ್ಣಿನ ಹಿನ್ನೋಟ ಇದು ಯಾರ ಆತ್ಮಕಥನ? ಇದು ಸಂಜೆಗಣ್ಣಿನ ಹಿನ್ನೋಟ ಅನ್ನೋದು ಇದು ಎನ್ ಮೂರ್ತಿರಾವ್ರವರ ಏನು ಆತ್ಮಕಥನ ಆಗುತ್ತೆ. ಇನ್ನು ಎಸ್ ಎಲ್ ಭೈರಪ್ಪರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಧಾಟು ಆಗಿದೆ. ಈಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿದ್ದವರು ಶತಾಯುಷಿಗಳಾದಂಥ ಜಿ ವೆಂಕಟಸುಬ್ಬಯ್ಯನವರು. ಇನ್ನು 87ರಿಂದ 92ನೇ ರೀತಿಯ ಪ್ರಶ್ನೆಗಳು, ಕೆಳಗಿನ ವಾಕ್ಯಗಳಲ್ಲಿ 1, 2, 3 ಎಂಬ ಗೆರೆಳೆದ ಭಾಗಗಳಿವೆ, ಈ ಯಾವುದೇ ಭಾಗಗಳಲ್ಲಿ ವ್ಯಾಕರಣ ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಬೇಕು, ದೋಷ ಇಲ್ಲದಿದ್ದರೆ ತಪ್ಪಿಲ್ಲ ಎಂಬ 4ನೇ ಭಾಗವನ್ನು ನಾವು ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ 87ರಿಂದ 92ನೇ ಭಾಗ, ಇಲ್ಲಿ ಮತದಾನವು ನಮ್ಮ ಪವಿತ್ರ ಕರ್ತವ್ಯವಾಗಿದೆ ತಪ್ಪಿಲ್ಲ ಅನ್ನೋದಿದೆ, ಇದರಲ್ಲಿ ಮತದಾನವು ಅನ್ನೋದಿದೆ ಅದೇ ತಪ್ಪಾಗಿದೆ ಪದ, ಹಾಗಾಗಿ ಆಪ್ಷನ್ 1 ಇಲ್ಲಿ ನಾವು ತೆಗಿಬೇಕಾಗತ್ತೆ. ಇನ್ನು 88,
ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಇಲ್ಲಿ ಷ ಬೇರೆದಾಗಬೇಕಾಗಿತ್ತು, ಹಾಗಾಗಿ ಅದನ್ನು ನಾವು ತೆಗೆಯೋಣ. ಇನ್ನು 89ನೇದು, ನಾನು ನಮ್ಮ ಗುರುಗಳಿಗೆ ಹಲವು ವಿಚಾರಗಳನ್ನು ಕಲಿತೆನು ಅನ್ನೋದಿದೆ. ನಾನು ನಮ್ಮ ಗುರುಗಳಿಂದ ಅನ್ನೋದಾಗಬೇಕಾಗಿದೆ, ಹಾಗಾಗಿ ಇಲ್ಲಿ ಎರಡನೇದನ್ನು ತೆಗೆಯಬೇಕಾಗಿದೆ. ಇನ್ನು 90ನೇ ಪ್ರಶ್ನೆ, ಬುದ್ಧಿವಂತನಾದ ಅವನು ಪಾಠವನ್ನು ಚೆನ್ನಾಗಿ ಓದಿದರು. ಇಲ್ಲಿ ಚೆನ್ನಾಗಿ ಓದಿದನು ಅನ್ನೋದು ಏಕವಚನ ಇರಬೇಕಾಗಿತ್ತು, ಹಾಗಾಗಿ ಇದು ತಪ್ಪಿದೆ. ಆಪ್ಷನ್ 3, ದೇವರು ಏನು 91, ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು, ಇದು ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ತಪ್ಪಿಲ್ಲ. ನಮ್ಮ ಪರೀಕ್ಷೆ ಮುಗಿಯಿತು, ತಂದೆಗೆ ಮಗನು ತಿಳಿಸಿದನು. ನನ್ನ ಪರೀಕ್ಷೆ ಮುಗಿಯಿತು ಅಂತ ಇರಬೇಕಾಗಿತ್ತು ಇಲ್ಲಿ, ಹಾಗಾಗಿ ಆಪ್ಷನ್ 1 ಇಲ್ಲಿ ತಪ್ಪಾಗಿದೆ. ಇನ್ನು 93, ವೈದೇಹಿ ಇದು ಯಾರ ಕಾವ್ಯನಾಮ? ವೈದೇಹಿ ಇದು ಜಾನಕಿ ಎಸ್ ಮೂರ್ತಿರವರ ಕಾವ್ಯನಾಮ ಆಗಿದೆ. ಇನ್ನು ಅಜಗಣ್ಣ ಇದು ಯಾರ ವಚನಗಳ ಅಂಕಿತನಾಮ ಅಂದರೆ, ಇದು ಮುಕ್ತಾಯಕ್ಕರವರ ವಚನಗಳ ಅಂಕಿತನಾಮ. ಈ ಕೆಳಗಿನವುಗಳಲ್ಲಿ ಅಂದರೆ ಯಾರು ಪಂಪ ಪ್ರಶಸ್ತಿ ವಿಜೇತ ಕವಿ? ತೀನಂ ಶ್ರೀರವರು ಪಂಪ ಪ್ರಶಸ್ತಿಯನ್ನು ಪಡೀತಾರೆ. ಅದು ಅವರು ಬರೆದಂಥ ಏನು ಭಾರತೀಯ ಕಾವ್ಯಮೀಮಾಂಸೆ ಅನ್ನೋ ಕೃತಿಗಾಗಿ. 96, ನೀರೊಳಗಿರ್ದುಂ ಬೆಮರ್ತ ನುರುಗ ಪತಾಕಂ, ಈ ಮಾತುಗಳು ಯಾವ ಕೃತಿಯಲ್ಲಿ ಬರ್ತವೆ? ಇದು ದುರ್ಯೋಧನನ ಕುರಿತು ಹೇಳ್ತಕ್ಕಂಥದ್ದು. ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಾಗ ಅವನಿಗೆ ಭೀಮನ ಮಾತುಗಳನ್ನು ಕೇಳಿ ನೀರೊಳಗೂ ಸಹ ಅವನು ಬೆವರ್ತಾನೆ ಅಂತ ಒಂದು ಅರ್ಥ ಬರ್ತಕ್ಕಂಥದ್ದು. ಇದು ರನ್ನನ ಗದಾಯುದ್ಧದಲ್ಲಿ ಬರುತ್ತೆ, ಅಥವಾ ಸಾಹಸ ಭೀಮ ವಿಜಯ ಈ ಕೃತಿಯಲ್ಲಿ ಬರುತ್ತೆ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿ ಉತ್ತರ. ಸೂಚನೆಗಳು ಈ ಕೆಳಗೆ ಅಂದರೆ 97ರಿಂದ 100ನೇ ಪ್ರಶ್ನೆಗಳು, ಪಿ ಕ್ಯೂ ಆರ್ ಎಸ್ ಎಂಬ 4 ವಾಕ್ಯಗಳನ್ನು ಕೊಡಲಾಗಿದೆ. ಈ ವಾಕ್ಯಗಳು ಅಂದರೆ ಬೇರೆ ಬೇರೆ ಆಗಿದ್ದವು, ಸ್ಥಾನಪಲ್ಲಟವಾಗಿದ್ದಾವೆ, ಅದರಲ್ಲಿ ಬದಲಾಗಿದ್ದಾವೆ, ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಉತ್ತರವನ್ನು ಗುರುತಿಸಬೇಕಾಗಿದೆ ಯಾವುದು ಅಂತ. 97ರಿಂದ 100ನವರೆಗಿನ ಪ್ರಶ್ನೆ, ಅದರಲ್ಲಿ 97ನೇದು ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ ಇದೆ. ಇದನ್ನು ನಾವು ಸರಿ ಮಾಡಿ ಬರೆದಾಗ ಇಲ್ಲಿ ಮೊದಲನೇದು ಕ್ಯೂ ಬರುತ್ತೆ, ಮಾನವತೆ ಮತ್ತು ದಾನವತೆಗಳೆರಡೂ ಮನುಷ್ಯನ ಅಂತರ್ಯದಲ್ಲಿ ಜಾಗವಿದೆ. ಎರಡನೇದು ಅವನತಿ ಮತ್ತು ಉನ್ನತಿಗಳೆರಡೂ ವ್ಯಕ್ತಿಯ ನಡೆಯನ್ನೇ ಅವಲಂಬಿಸಿರುತ್ತದೆ, ಅಂದರೆ ಆ ಎಸ್ ಬರುತ್ತೆ. ನೆಕ್ಸ್ಟು ಮೂರನೇದು ಉನ್ನತಿಯ ಶಿಖರದಲ್ಲಿರುವವನು ಅವನತಿ ಅಂಚಿಗೆ ಸರಿದು ಬಿಡಬಲ್ಲ, ಆರ್ ಬರುತ್ತೆ. ನೆಕ್ಸ್ಟ್ ಕೊನೆಯದು ಅವನತಿ ಅಂಚಿನಲ್ಲಿರುವವನು ಉನ್ನತಿಗೆ ಇರಬಲ್ಲ, ಪಿ ಬರುತ್ತೆ. ಹಾಗಾಗಿ ಆಪ್ಷನ್ 2 ಕ್ಯೂ ಎಸ್ ಆರ್ ಪಿ, ಕ್ಯೂ ಎಸ್ ಆರ್ ಪಿ ಅನ್ನೋದು ಸರಿ ಉತ್ತರ ಆಗುತ್ತೆ. ಇನ್ನು ಭಾರತ ರತ್ನ ಅಂಬೇಡ್ಕರರ ಬದುಕಿನ ಒಂದು ಘಟನೆ ಕೊಟ್ಟಿದ್ದಾರೆ, ಇದನ್ನು ನಾವು ಸರಿಯಾಗಿ ಗುರುತಿಸಬಾರ್ದಾಗ ಬಾಲಕ ಅಂಬೇಡ್ಕರರು ಕ್ಷೌರಿಕನ ಬಳಿಗೆ ಹೋಗ್ತಾರೆ, ಅದು ಕ್ಯೂ ಫಸ್ಟ್ನೇದು. ಇನ್ನು ಎರಡನೇದು ಕ್ಷೌರಿಕನು ಕ್ಷೌರ ಮಾಡಲು ನಿರಾಕರಿಸಿದ್ದವನು, ಎಸ್ ಅನ್ನೋದು ಸರಿಯಾಗುತ್ತೆ. ಇನ್ನು ಮೂರನೇದು ದುಃಖದಿಂದ ಅಂಬೇಡ್ಕರ್ ಮನೆಗೆ ಬಂದರು, ಇದು ಮೂರನೇದು ಯಾವುದು ಪಿ. ಇನ್ನು ನಾಲ್ಕನೇ ಸೆಂಟೆನ್ಸು ಅವರನ್ನು ಅಕ್ಕಂದಿರು ಸಮಾಧಾನ ಮಾಡಿ ಕೂದಲನ್ನು ತಾವೇ ಕತ್ತರಿಸಿದರು, ಆರ್ ಅನ್ನೋದು ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ, ಕ್ಯೂ ಎಸ್ ಪಿ ಆರ್. 99ನೇ ಪದ, ಗುರುವಿನ ಬಳಿ ಒಬ್ಬನು ಕೇಳುತ್ತಾನೆ ಗುರುವೇ ದಾರಿ ಯಾವುದು? ಅದಕ್ಕೆ ಮೊದಲನೇದು ಆಗಿ ನಾವು ಆರನ್ನು ತಗೋಬೋದು, ಅಯ್ಯ ಅದು ನಿನ್ನ ಕಣ್ಣ ಎದುರಲ್ಲೇ ಇದೆ ಎನ್ನುತ್ತಾರೆ ಗುರು, ಅಂದರೆ ಆರ್ ಮೊದಲನೇದು. ಆರ್ ಮೊದಲನೇದು ತಗೊಂಡಾಗ ನಂತರ ಎರಡನೇದು ಹಾಗಿದ್ದಲ್ಲಿ ನನಗೇಕೆ ಅದು ಕಾಣಿಸುತ್ತಿಲ್ಲ, ಕ್ಯೂ ಎರಡನೇದಾಗತ್ತೆ. ಹಾಗಾಗಿ ಮೊದಲನೇದು ಆರ್, ಎರಡನೇದು ಕ್ಯೂ. ಇದನ್ನು ನೋಡಿದ್ರೆ ಆಪ್ಷನ್ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ, ಆಪ್ಷನ್ 2. ನಂತರ ಮುಂದಲದು ಪಿ, ನೀನು ದಾರಿಯ ಬಗ್ಗೆ ಯೋಚಿಸುತ್ತಿಲ್ಲ, ನಿನ್ನ ಬಗ್ಗೆ ಚಿಂತಿಸುತ್ತಿದ್ದಿ ಅದಕ್ಕೆ ಅಂತ ಗುರು ಹೇಳಿದಾಗ. ನಾಲ್ಕನೇದು ಹಾಗಿದ್ದಲ್ಲಿ ಅದು ನಿಮಗೆ ಕಾಣಿಸುತ್ತದೋ ಅಂತ ಕೇಳ್ತಾರೆ, ಎಸ್ ಅನ್ನೋದು ಕೊನೆಯದಾಗುತ್ತೆ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ, ಆರ್ ಕ್ಯೂ ಪಿ ಎಸ್. ಕೊನೆಯ ಪ್ರಶ್ನೆ 100ನೇದು, ಇದರಲ್ಲಿ ಪಿ ಅನ್ನೋದೇ ಮೊದಲು ಬರುತ್ತೆ. 2500 ವರ್ಷಗಳಿಂದ ಸಂಸ್ಕೃತದಲ್ಲೇ ಬರುತ್ತೆ ಮಹಾಕಾವ್ಯ ಮಹಾಭಾರತ, ಇದರಲ್ಲಿ 18 ಪರ್ವಗಳಿವೆ. ಹಾಗಾಗಿ ಆಪ್ಷನ್ ನೋಡ್ತಾ ಹೋದಾಗ ಪಿ ಇರೋದು ಒಂದೇ ಒಂದು, ಅದು ನಾಲ್ಕನೇ ಆಪ್ಷನ್. ಹಾಗಾಗಿ ಇದನ್ನು ನಾವು ಡೈರೆಕ್ಟ್ ಹೇಳ್ಬೋದು, ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನಾವು ಕೊಟ್ಟಂಥ ಕೀ ಆನ್ಸರು 99% ಸರಿ ಅಂತ ಹೇಳ್ತೀವಿ. ಕಾರಣ ನಾವು ಅಧಿಕೃತವಾದಂಥ ಏನು ಮೂಲ ಆಕರಗಳನ್ನು ನೋಡಿ ಉತ್ತರವನ್ನು ಪಡೆದಿದ್ದೀವಿ. ಆದರೂ ಸಹ ಏನು ನಮ್ಮ ಜ್ಞಾನದ ಮಿತಿಯಲ್ಲಿ ಕೆಲವು ತಪ್ಪುಗಳಾಗಿರ್ಬೋದು, ಹಾಗಾಗಿ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದ, ನಮಸ್ಕಾರ.